ನಾನು ಕಳಲೆ ದೇವಸ್ಥಾನದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಕಳಲೆ ಅಂದ್ರೆ ಇದು ಬಿದಿರು ಕಾಡು. ಬಿದಿರು ಕಾಡಿನಲ್ಲಿ ಹುತ್ತದಲ್ಲಿ ದೇವರು ಇದ್ದಿದ್ದು, ಕಾಂತರಾಜ ದೇವರಾಜ ರಾಜ ಹಸುಗಳೆಲ್ಲ ಬಂದು ಮೇಯ್ತಾ ಇರುವಾಗ ಒಂದು ಹಸು ಬಂದು ಹಾಲು ಕರೀತಾ ಇತ್ತು. ಅವಾಗ ಬಂದು ಇದಕ್ಕೆ ಹಾಲು ಕೊಡೋದ್ರಲ್ಲಿ ಹಸು ಅಂತ ಬಂದು ನೋಡಿದಾಗ ಹಸು ಕಟ್ತಾರೆ ಗೊತ್ತಾಯ್ತು. ಆಗ ರಾಜಕಾಲದಿಂದ ಇದು 3 ಹಂತದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಈ ದೇವಸ್ಥಾನ ಫುಲ್ ಹೊರಾಂಗಣ ಒಂದು ಸ್ವಲ್ಪ ಇನ್ನೊಂದು ಇದು ಮುಂದೆ ಅದು 3 ಹಂತದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಲಕ್ಷ್ಮೀಕಾಂತ ಅಂದರೆ ಬಲಗೈ ಶಂಕ ಎಲ್ಲಿ ಚಕ್ರ ಇದೆ ಇವರಿಗೆ. ಎಲ್ಲ ದೇವರಿಗೂ ಚಕ್ರ ಬಲಗೈಲಿದ್ದು ಚಕ್ರ ಬಲಗೈಲಿದ್ದು ಶಂಕ ಎಡಗಿಲಿರುತ್ತೆ. ಇವರಿಗೆ ಎದುರು ಬರಲಾಗಿದೆ ಶಾಂತಮೂರ್ತಿ ಶಾಶ್ವತ ಅಂತ ಬರ ಕೊಡ್ತಾರೆ. ಇಲ್ಲಿ ಊರವರೆಲ್ಲ ಅಥವಾ ಎಲ್ಲರೂ ಇಲ್ಲಿ ಭಕ್ತಾದಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ. ಯಾವುದೇ ಇಲ್ಲ ಎಷ್ಟಾರ್ಥ ಮದುವೆ ಆಗಿದೆ ಮಕ್ಕಳು ಎಲ್ಲ ಆಗಿದೆ. ಇತಿಹಾಸ ಇದಿದು ಇದು ದೇವರಿಗೆ 3000 ವರ್ಷ ಆಗಿದೆ ಅಂತ ದೇವಸ್ಥಾನ ಇದಾಗಿ ಕಂಡು 1300 ವರ್ಷ ಆಗಿದೆ. ದೇವರು 3000 ವರ್ಷ ಆಗಿದೆ ಅಂತ ನಿನ್ನೆ ಒಬ್ರು ಬರ್ತಿದ್ದಾರೆ ಮಂಗಳೂರಿನವರು, ಅವ್ರು ಬರೆದಿದ್ದಾರೆ ಪುಸ್ತಕದಲ್ಲಿ. ಚೋಳ ಕಾಲದಲ್ಲಿ ಇದು ನಿರ್ಮಾಣ ಆಗಿದೆ.